ಸ್ನೇಹಿತರೇ ಹಾಗೂ ಒಳ್ಳೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮೇಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಧ್ಯೇಯವಾದ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ 2.6 ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೆ ಪಕ್ಕಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಏಳನೇ ತರಗತಿಯ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವೀಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈಗ ಅಭ್ಯಾಸ 2.6 ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 2.6, ಅದರಲ್ಲಿ ಮೊದಲೇ ಪ್ರಶ್ನೆ, ಕಂಡುಹಿಡಿಯಿರಿ 0.2 × 6. ನೋಡಿ, 0.2 × 6 ನಾವು ಗುಣಾಕಾರ ಮಾಡಬೇಕಾದ್ರೆ ಇಲ್ಲಿ ಭಾಳ ಸುಲಭವಾಗಿ ಬಿಡಿಸ್ಬೋದು. 0.2 × 6 ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ಈಜಿಯಾಗಿ ತಿಳ್ಕೊಳ್ತೀನಿ. ನೋಡಿ, 0.2 × 6 ಅಂದಾಗ ಈಗ ಬಿಂದು ಇಲ್ಲ ಅಂತ ಹೇಳಿ ಗುಣಾಕಾರ ಮಾಡಿದಾಗ ಅದು ಟೋಟಲ್ ಬಿಂದು ಇಲ್ಲ ಅಂದಾಗ 2 × 6 ಆಗ್ತದೆ. 2 × 6 = 12 ಆಗ್ತದೆ. ಕಟದ ಆಮೇಲೆ ಇಲ್ಲಿ ಬಿಂದುವಿನ ಮುಂದೆ ಒಂದು ಸ್ಥಾನ ಇರೋದರಿಂದ ಒಂದು ಸ್ಥಾನವನ್ನು ಮಾತ್ರ ಸೇರಿಸಬೇಕು. ಆವಾಗ ಇಲ್ಲಿ ಒಂದು ಸ್ಥಾನ ಬಿಟ್ಟು ಬಿಂದು ಇಡೋಣ, ಆವಾಗ 1.2 ಆಗ್ತದೆ. ಇನ್ನು 8 × 4.6 ಈಗ ಬಿಂದು ಇಲ್ಲಂದಾಗ ಇದು 46 ಆಗ್ತದೆ. 46 × 8 ಆಗ್ತದೆ. ಆವಾಗ 8 × 6 = 48, 8 × 4 = 32, 32 × 4 = 36 ಆಗ್ತದೆ. ಅಂದರೆ 368 ಆಗ್ತದೆ. ಎಷ್ಟಾಗ್ತದೆ? 368 ಆಗ್ತದೆ. ಗುಣಲೆ ಇಲ್ಲಿ ಬಿಂದು ಇಲ್ಲ ಅಂತ ತಗೊಂಡಾಗ 46 ಅಂತ ತೊಗೊಂಡಾಗ. ಇನ್ನು ಬಿಂದು ಒಂದು ಸ್ಥಾನ ಇದ್ದಾಗ ಇಲ್ಲಿ ಒಂದು ಸ್ಥಾನ ಸೃಷ್ಟಿಸಬೇಕು. ಆಗ 36.8 ಆಗ್ತದೆ. 36.8. ಇನ್ನು 2.71 × 5. ನೋಡಿರಿ, 2 ಅಂದರೆ 271 ಅಂತ ತಗೊಂಡ ಇನ್ನು ಗುಣಲೆ 5 ಮಾಡೋಣ. ಆವಾಗ 5 × 5 = 35, 5 × 10 = 13, ಅಂದರೆ 1355 ಆಗ್ತದೆ. ಇದು 1355 ಆಗ್ತದೆ. ಆದರೆ ಇಲ್ಲಿ ಬಿಂದು ನೋಡೋದು ಸೈಲಿ ಇಡಬೇಕು ಅನ್ಬೇಕಾದ್ರೆ ಇಲ್ಲಿ ಬಿಂದು ತೊಗೊಂಡಾಗ ಇಲ್ಲಿ ಬಿಂದು 2 ಸ್ಥಾನದ 7 × 1 = 2 ಸ್ಥಾನದ ಬಿಂದುಗಳನ್ನು ಹೊಂದಿದೆ. 2 ಸ್ಥಾನ ಅಂದರೆ 2 ಸ್ಥಾನ ಸೃಷ್ಟಿಸಬೇಕು. 13.55 ಆಗ್ತದೆ. ಇನ್ನು 20.1 × 4. ಆವಾಗ 4 × 4 = 0, 4 × 0 = 8 ಆಗ್ತದೆ. ಅಂದರೆ 804 ಆಗ್ತದೆ. ಆಮೇಲೆ ಇಲ್ಲಿ ಬಿಂದು 1 ಸ್ಥಾನದಿಂದ 1 ಸ್ಥಾನ ಸೃಷ್ಟಿಸಿದಾಗ 80.4 ಆಗ್ತದೆ. ಇನ್ನು 0.05 × 7. ಆಗ ಇಲ್ಲಿ ಬಿಂದು ಇಲ್ಲ ಗುಣಾಕಾರ ಮಾಡಿದಾಗ 5 × 35 ಆಗ್ತದೆ. ನಂತರ ಇಲ್ಲಿ ಬಿಂದು 2 ಸ್ಥಾನ ಅಂದಾಗ ಇದೊಂದು ಸ್ಥಾನ ಇಲ್ಲ ಅಂದಾಗ 0.0 ಇಟ್ಕೋಬೇಕು. ಆವಾಗ 0.35 ಆಗ್ತದೆ. ಇನ್ನು 211.02 × 4 ಮಾಡಬೇಕು. ಆವಾಗ 211.02 ಗುಣಾಕಾರ ಮಾಡೋಣ. ಬಿಂದು ಇಲ್ಲ ತಗೋಣ ಗುಣಾಕಾರ ಮಾಡಿದಾಗ 4 × 8 = 0, 0 × 4 = 4, 4 × 4 = 8 ಇಷ್ಟು ಬರ್ತದೆ. ಇನ್ನು ಬಿಂದು ಮುಂದೆ 2 ಸ್ಥಾನ ಇರೋದರಿಂದ 2 ಸ್ಥಾನ ಸೃಷ್ಟಿದಾಗ 8 × 44 = 0.8 ಬರ್ತದೆ. ಇನ್ನು 2 × 0.86 ಮಾಡಿದಾಗ 86 × 2 ಮಾಡಿದಾಗ 86 × 2 = 172. ಇಲ್ಲಿ 2 ಸ್ಥಾನ ಸೇರಿ ಇಡಬೇಕು, ಬಿಂದು 2 ಸ್ಥಾನ ಬಿಟ್ಟು ಬಿಂದು ಇಡಲಾಗಿದೆ. 1.72 ಬರ್ತದೆ. ಇನ್ನು 2ನೇ ಪ್ರಶ್ನೆ, ಒಂದು ಆಯತದ ಉದ್ದ 5.7 cm ಮತ್ತು ಅಗಲ 3 cm ಆದರೆ ವಿಸ್ತೀರ್ಣವನ್ನು ಕಂಡಿರಿ. ಆಯತದ ಉದ್ದ 5.7 cm ಮತ್ತು ಅಗಲ 3 cm ಆದರೆ ಆಯತದ ವಿಸ್ತೀರ್ಣವನ್ನು ಕಂಡಿಬೇಕು. ನೋಡಿ, ಉದ್ದ 5.7 cm ಅದ, ಅಗಲ 3 cm ಅದ. ಅಂದ್ರೆ ಆಯತದ ವಿಸ್ತೀರ್ಣವನ್ನು ಕಂಡಿಬೇಕಾದ್ರೆ ಆಯತ ವಿಸ್ತೀರ್ಣ = ಉದ್ದ × ಅಗಲ L × B ಅದ. ಅಂದರೆ ಉದ್ದ × ಅಗಲ ಗುಣಾಕಾರ ಮಾಡಿದಾಗ 5.7 × 3 ಮಾಡಬೇಕು. ಆಗ 57 × 3 ಮಾಡೋಣ. 7 × 3 = 21, ಆಮೇಲೆ 5 × 3 = 15, 16 × 17 ಆಗ್ತದೆ. 171 ಆಗ್ತದೆ. ಅಂದರೆ 171 ಬರ್ತದೆ. 171 ಇಲ್ಲಿ ಬಿಂದು ಮುಂದೆ ಒಂದು ಸ್ಥಾನ ಇದ್ದಾಗ 1 × 17.1 ಚದರ್ cm. ಯಾಕೆ ವಿಸ್ತೀರ್ಣವನ್ನು ಯಾವಾಗಲೂ ಚದರ್ ಸೆಂಟಿಮೀಟರ್ ಆಗಲಿ, ಸೆಂಟಿಮೀಟ್ರ್ ಕೊಟ್ಟರೆ ಚದರ್ ಸೆಂಟಿಮೀಟ್ರ್, ಮೀಟ್ರ್ ಕೊಟ್ಟರೆ ಮೀಟ್ರ್ ಚದರ್ ಮೀಟ್ರ್ ಆಗ್ತದೆ. ಅದರಲ್ಲಿ ಸೆಂಟಿಮೀಟ್ರ್ ಕೊಟ್ಟರೆ ಚದರ್ ಸೆಂಟಿಮೀಟ್ರ್ ಆಗ್ತದೆ.
ಇನ್ನು ಮೂರನೇ ಪ್ರಶ್ನೆ, ಕಂಡುಹಿಡಿಯಿರಿ 1.3 ಇಂಟುಗುಣಲೆ 10. ಇಲ್ಲಿ ಏನು ಮಾಡ್ಬೇಕಂದ್ರೆ ಬಿಂದು ಇಲ್ಲ ಅಂತ ಹೇಳಿ ಗುಣಾಕಾರ ಮಾಡಿದಾಗ 13 ಆಗ್ತದೆ. 13 ಮಾಡೋಣ, 13 130 ಆಗ್ತದೆ. ನಂತರ ಒಂದು ಬಿಂದು ಸ್ಥಾನ ಸಡೋಣ, ಒಂದು ಬಿಂದು ಸ್ಥಾನ ಇಲ್ಲಿ ಎಷ್ಟು ಬರ್ತದೆ, 13.0 ಬರ್ತದೆ. ಅಥವಾ ಇನ್ನೊಂದು ನೆನಪಿಟ್ಕೋಬೇಕು, ಗುಣಲೆ 10 ಒಂದು ಸ್ಥಾನ ಕಡಿಸಿರ್ತದೆ, 1.0 ಒಂದು ಸ್ಥಾನ ಕಡಿಸಿರ್ತದೆ. ಅಂದರೆ ಇಲ್ಲಿ 1.0 ಈಗ 366.8 ಅಂದರೆ 1.0 ಒಂದು ಸ್ಥಾನ ಇಲ್ಲಿ ಸೇರಿಸ್ತದೆ, ಆಗ 368 ಆಗ್ತದೆ. ಒಂದು ಸ್ಥಾನ ಇಲ್ಲಿ ಸೇರ್ತದೆ ಬಿಂದು, ಆಗ 368 ಆಗ್ತದೆ. ಇನ್ನು 153.7 ಇನ್ನು ಗುಣಲೆ 10 ಅಂದರೆ ಈ ಬಿಂದು ಇದ್ದ ಈ 1.0 ಒಂದು ಸ್ಥಾನ ಇಲ್ಲಿ ಸೇರಿಸ್ತದೆ ಅಂದರೆ ಆವಾಗ 1537.0 ಆಗ್ತದೆ. ಇನ್ನು 168.07 ಅದ, ಇನ್ನು ಗುಣಲೆ 10 ಅಂದರೆ ಒಂದು ಸ್ಥಾನ ಸಚ್ಚಿಡಬೇಕು, ಆಗ ಬಿಂದು ಇದ್ದದ್ದು ಈ ಬಿಂದು ಇದ್ದದ್ದು ಇಲ್ಲಿ ಇಲ್ಲಿ ಬರ್ತದೆ, 0 ಆಚೆ ಕಡೆ ಹೋಗ್ತದೆ, ಆವಾಗ 1680.7 ಆಗ್ತದೆ. ಇನ್ನು 31.100 ಮಾಡಿದಾಗ ಇಲ್ಲಿ 2.0 2 ಸ್ಥಾನ ಸಚ್ಚಿಡಬೇಕು, ಇಲ್ಲಿ 2 ಸ್ಥಾನಗಳಿಲ್ಲ, ಅವಾಗ ಒಂದು 0 ಇಟ್ಕೋಬೇಕು, ಅವಾಗ 2 ಸ್ಥಾನ ಆಗ್ತದೆ. ಅವಾಗ 3110.0 ಆಗ್ತದೆ. ಇನ್ನು 156.1 ಮಾಡಿದಾಗ 2 ಸ್ಥಾನ ಸಚ್ಚಿಡಬೇಕು, 2 ಸ್ಥಾನ ಇಲ್ಲಿ 2 ಸ್ಥಾನ ಇಟ್ಕೋಬೇಕಾಗ್ತದೆ, ಅವಾಗ 15610 ಆಗ್ತದೆ. ಇನ್ನು 3.62100 ಇಲ್ಲಿ 2 ಸ್ಥಾನ ಸಚ್ಚಿಡಬೇಕು, ಆವಾಗ ಈ ಬಿಂದು ಇಲ್ಲಿ ಬರ್ತದೆ, ಅವಾಗ 362.0 ಆಗ್ತದೆ. ಇನ್ನು 43.07100 ಆಗ ಬಿಂದು 2.0 2 ಸ್ಥಾನ ಸಚ್ಚಿಟ್ಟಾಗ ಇಲ್ಲಿ ಬರ್ತದೆ ಬಿಂದು, ಆಗ 4307.0 ಆಗ್ತದೆ. ಇನ್ನು 0.5×10 ಒಂದು ಸ್ಥಾನ ಸಚ್ಚಿಡಬೇಕು, ಒಂದು ಸ್ಥಾನ ಅಂದಾಗ ಬಿಂದು ಇಲ್ಲಿ ಬರ್ತದೆ, ಅವಾಗ ಪೂರ್ಣವಾಗಿ 5 ಆಗ್ತದೆ. ಇನ್ನು 0.08×10 ಮಾಡಿದಾಗ ಇಲ್ಲಿ 2 ಸ್ಥಾನ ಅದ, ಇಲ್ಲಿ 1.0 ಒಂದು ಸ್ಥಾನ ಸಚ್ಚಿಡಬೇಕು, ಆಗ ಬಿಂದು ಇಲ್ಲಿ ಬರ್ತದೆ, ಅವಾಗ 0.8 ಆಗ್ತದೆ. ಇನ್ನು 0.9×100 ಮಾಡಬೇಕು, ಆಗ 2.0 2 ಸ್ಥಾನ ಸಚ್ಚಿಟ್ಟಾಗ 90 ಆಗ್ತದೆ, ಎಷ್ಟಾಗ್ತದೆ 90. ಇನ್ನು 0.03×1000 ಮಾಡಿದಾಗ ಎಷ್ಟು ಬರ್ತದೆ ಅಂದರೆ ಇಲ್ಲಿ 3 ಸ್ಥಾನ ಸಚ್ಚಿಡಬೇಕು, 3 ಸ್ಥಾನ ಇಲ್ಲ, ಒಂದು 0 ಇಟ್ಕೊಟ್ರೆ ಅವಾಗ 0.30 ಆಗ್ತದೆ. ಇದು 0.30 ಆಗ್ತದೆ, ಯಾಕಂದರೆ ಇಲ್ಲಿ 3 ಮುಂದೆ ಬರ್ತದೆ, ಅವಾಗ 0.30 ಇಲ್ಲ 0.30 3 ಸ್ಥಾನ ಸಚ್ಚಿಡಬೇಕು, ಆಗ 30 ಆಗ್ತದೆ, ಎಕ್ಸಾಕ್ಟಾಗಿ 30 ಆಗ್ತದೆ. ಇದು ತಪ್ಪದೆ, 30 ಆಗ್ತದೆ. ನಾಲ್ಕನೇ ಪ್ರಶ್ನೆ, ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ನಲ್ಲಿ 55.3 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತದೆ, 10 ಲೀಟರ್ ಪೆಟ್ರೋಲ್ನಲ್ಲಿ ಅದು ಎಷ್ಟು ದೂರ ಕ್ರಮಿಸ್ತದೆ ಅಂತ ಕೇಳಿದರು. ನೋಡಿರಿ, 1 ಲೀಟರ್ ಪೆಟ್ರೋಲ್ನಲ್ಲಿ ದ್ವಿಚಕ್ರ ವಾಹನ ಚಲಿಸಿದ ದೂರ 55.3 ಕಿಲೋಮೀಟರ್ ಅದ. ಇನ್ನು ವಾಹನ 10 ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ಚಲಿಸ್ತದೆ ಅದಕ್ಕೆ, ಆವಾಗ 55.3×10 ಮಾಡಬೇಕು. ಆಗ ಇಲ್ಲಿ ಬಿಂದು ಮುಂದೆ ಒಂದು ಸ್ಥಾನ ಇದ್ದಾಗ 1.0 ಒಂದು ಸ್ಥಾನ ಸಚ್ಚಿಡಬೇಕು, ಆಗ 553 ಕಿಲೋಮೀಟರ್ ಆಗ್ತದೆ. 10 ಲೀಟರ್ ಪೆಟ್ರೋಲ್ನಲ್ಲಿ ವಾಹನ ಚಲಿಸಿದ ದೂರ 553 ಕಿಲೋಮೀಟರ್ ಆಗ್ತದೆ. ಇನ್ನು 5ನೇ ಪ್ರಶ್ನೆ, ಕಂಡುಹಿಡಿಯಿರಿ 2.5×0.3 ಆಗ ಇಲ್ಲಿ ಬಿಂದು ಇಲ್ಲತೈತಿ ಗುಣಾಕಾರ ಮಾಡಿದಾಗ ಇಲ್ಲಿ 25 ಆಗ್ತದೆ, ಇದು 3 ಆಗ್ತದೆ, ಯಾವಾಗ 25 3 75 ಆಗ್ತದೆ. ಏನಾಗ್ತದೆ 75 ಅಂದರೆ ಗುಣಾಕಾರ ಮಾಡಿದಾಗ 75 ಬತ್ತು. ಅಂದರೆ ಬಿಂದು ಎಷ್ಟು ಸರ್ಸ್ ಇಡಬೇಕು ನೋಡಿದಾಗ ಇಲ್ಲಿ ಬಿಂದುವಿನ ಮುಂದೆ ಒಂದು ಸ್ಥಾನ, ಇಲ್ಲಿ ಬಿಂದುವಿನ ಮುಂದೆ ಒಂದು ಸ್ಥಾನ ಅದ, 2.5ರಲ್ಲಿ ಇಲ್ಲಿ ಒಂದು ಸ್ಥಾನ ಇಲ್ಲಿ ಒಂದು ಸ್ಥಾನ ಅದ, ಅವಾಗ 2 ಸ್ಥಾನ ಸರ್ಸಿಡಬೇಕು, ಒಂದು ಸ್ಥಾನ 2 ಸ್ಥಾನ ಇಟ್ಟು ಬಿಂದು ಇಟ್ಟುಕೊಂಡು 0 ಇಟ್ಟು, ಆಗ 0.75 ಬರ್ತದೆ.
ಇನ್ನು 0.1 × 51.7 ಆವಾಗ 0.1 × 51.7 ಇಲ್ಲಿ ಗುಣಾಕಾರ ಮಾಡಿದಾಗ ಅವಾಗ 517 ಅಂತ ಹೇಳಿ ಗುಣಾಕಾರ ಮಾಡೋನು. 517 × 1 ಮಾಡಿದಾಗ 517 ಬರ್ತದೆ. ಅವಾಗ 517 ಬರೋದ್ರಿಂದ ಇಲ್ಲಿ ಬಿಂದುವಿನ ಮುಂದೆ ಒಂದು ಸ್ಥಾನ, ಇಲ್ಲಿ ಬಿಂದುವಿನ ಮುಂದೆ ಒಂದು ಸ್ಥಾನ, ಅವಾಗ 2 ಸ್ಥಾನ ಸೇರಿಸಬೇಕು. ಆಗ 5.17 ಆಗ್ತದೆ. ನಾ 0.2 × 316.8 ಅದ. ಇಲ್ಲಿ ಗುಣಾಕಾರ ಮಾಡಿದಾಗ ಎಷ್ಟಾಗ್ತದೆ? 3168 × 2 ಮಾಡಬೇಕು. ಅವಾಗ ಇದನ್ನು ಮಾಡಿದಾಗ ಎಷ್ಟು ಬರ್ತದೆ? 63,336 ಬರ್ತದೆ. ಹಂಗಾರೆ 63,336 ಸ್ಥಾನ ಸಚಿಡಬೇಕು. ಅವಾಗ ಇಲ್ಲೊಂದು ಸ್ಥಾನ, ಇಲ್ಲೊಂದು ಸ್ಥಾನ ಅಂದರೆ ಎರಡು ಸ್ಥಾನ ಅಂದರೆ 63.36 ಆಗ್ತದೆ. ಇನ್ನು 1.3 × 3.1 ಮಾಡೋಣ. ಅವಾಗ 13.31 ಮಾಡಬೇಕು. 13.31 × 403 ಇಲ್ಲೊಂದು ಸ್ಥಾನ, ಇಲ್ಲೊಂದು ಸ್ಥಾನ ಅಂದಾಗ 4.03 ಆಗ್ತದೆ. ಇನ್ನು 0.5 × 0.05 ಮಾಡಬೇಕು. ಆಗ 5 × 25 ಆಗ್ತದೆ. ಇಲ್ಲಿ 2 ಸ್ಥಾನ, ಇಲ್ಲೊಂದು ಸ್ಥಾನ, 3 ಸ್ಥಾನ, ಅವಾಗ 0.025 ಆಗ್ತದೆ. ಇನ್ನು 11.2 × 0.12 ಮಾಡಿದಾಗ ಅವಾಗ 112 × 15 ಮಾಡಬೇಕು. ಆಗ 15 × 2 = 30, 15 × 15 = 18 ಆಯ್ತು. ಆಮೇಲೆ 15 × 15 = 16, 168 ಅಂದರೆ 1680 ಆಗ್ತದೆ. ಆಮೇಲೆ ಇಲ್ಲಿ ಇಲ್ಲೊಂದು ಸ್ಥಾನ, ಇಲ್ಲಿ 2 ಸ್ಥಾನ, 3 ಸ್ಥಾನ ಅಂದಾಗ ಇಲ್ಲಿ ಬರ್ತದೆ 1.680 ಬರ್ತದೆ. ಇನ್ನು 1.07 × 0.02 ಅವಾಗ 1.07 × 0.02 ಮಾಡಿದಾಗ 107 × 2 ಮಾಡಬೇಕು. ಅವಾಗ 216 ಆಗ್ತದೆ. ಆಮೇಲೆ ಇಲ್ಲಿ ಬಿಂದುವಿನ ಮುಂದೆ 2 ಸ್ಥಾನ, ಇಲ್ಲಿ 2 ಸ್ಥಾನ, 4 ಸ್ಥಾನ ಸಶಿಟ್ಟಾಗ 0.02 × 1.4 ಆಗ್ತದೆ. 0.07 × 0.02 ಇನ್ನು 10.05 × 1.05 ಈಗ 1005 × 1105 ಮಾಡಬೇಕು. ಅವಾಗ 1005 × 105 ಮಾಡಬೇಕು. ಇದು ಮಾಡಿದಾಗ ಎಷ್ಟು ಬರ್ತದೆ? 105,525 ಬರ್ತದೆ. ಅಂದರೆ ಇಲ್ಲಿ 2 ಸ್ಥಾನ, ಎಷ್ಟು ಸ್ಥಾನ ಸೇರಿಸಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ 2 ಸ್ಥಾನ, ಇಲ್ಲಿ 2 ಸ್ಥಾನ, 4 ಸ್ಥಾನ ಸೇರಿಸಿದಾಗ 10.5525 ಆಗ್ತದೆ. ಇನ್ನು 9ನೇ ಪ್ರಶ್ನೆ, 101.01 × 0.01 ಮಾಡಿದಾಗ ಇಲ್ಲಿ ಬಿಂದು ಇಲ್ಲಂದಾಗ ಒಂದರ ಜೊತೆ ಗುಣಾಕಾರ ಮಾಡಿದಾಗ ಸೇಮ ಬರ್ತದೆ. ಅವಾಗ ಸೇಮ್ ಬರ್ತದೆ ಏನು, ಯಾಕಂದರೆ 10,101 × 1 ಅಂದಾಗ 10,101 ಬರ್ತದೆ. ಅವಾಗ ಇಲ್ಲಿ ಬಿಂದುವಿನ ಮುಂದೆ 2 ಸ್ಥಾನ, ಇಲ್ಲೊಂದು ಸ್ಥಾನ ಅಂದರೆ 4 ಸ್ಥಾನ ಆಗ್ತದೆ. ಇಲ್ಲಿ 4 ಸ್ಥಾನ ಕಂಡು ಹಿಡಿದಾಗ 1.0101 ಆಗ್ತದೆ. ಇನ್ನು 100.01 × 1.1 ಮಾಡಿದಾಗ ನೋಡಿ, 11 × 10,001 ಮಾಡಿದಾಗ ಎಷ್ಟು ಬರ್ತದೆ? ಇಷ್ಟು ಬರ್ತದೆ. ಅಂದರೆ ಇಲ್ಲಿ ಬಿಂದುವಿನ ಮುಂದೆ 2 ಸ್ಥಾನ, ಇದೊಂದು ಸ್ಥಾನ, 3 ಸ್ಥಾನ ಅಂದಾಗ 110.011 ಬರ್ತದೆ. ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈನ್.